हेलो। ಯೋಗೇಶ್ ಸರ್ ಸರ್ ಬೆಂಗಳೂರು ಹೌದು ಸರ್ ಸಾಹೇಬ್ರೆ, ನಾನು ಕಲಬುರಗಿ ಜಿಲ್ಲೆಯಿಂದ ಅರ್ಜುನ್ ಜಮಾದಾರ್ ಮಾತಾಡ್ತೀನಿ ಸರ್. ನಮಸ್ಕಾರ ಸರ್. ಸಾಹೇಬ್ರೆ, ನಿಮ್ಮ ಜನ್ಮ ಕೊಟ್ಟಂತ ಮೊದಲ ಫಸ್ಟ್ ನಿಮ್ಮ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ ನಾವು. ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲ, ನಮ್ಮ ಮನೆಯವರು ದಿನನಿತ್ಯ ನಿಮ್ಮ ಕಾರ್ಯಕ್ರಮ ನೋಡಿ ಎಂತವ್ರಿ ಇವರು, ಎಂತವ್ರಿ ಶ್ರೀಕೃಷ್ಣ ಪರಮಾತ್ಮನ ಅವತಾರಿಯಾಗಿ ಜನಸೇವೆ ಮಾಡ್ಬೇಕಂತ ಯಾರು ಇಲ್ಲ ಸರ್. ಬಹಳ ಎಲ್ಲ ಕೊಳ್ಳೆ ಹೊಡೆಯೋದು ಬಿಸಿನೆಸ್ ಆಗಿಬಿಟ್ಟದ. ಒಂದೊಂದು ಸೇವೆ ಮಾಡ್ತೀರಿ ನೀವು ವೃದ್ಧ ತಂದೆ ತಾಯಿ ಬಂದವರಿಗೆಲ್ಲ, ಸರ್ ಎಂತ ಪುಣ್ಯವಂತರ್ರಿ ಯೋಗೇಶ್ವರ. ನೀವು ಥ್ಯಾಂಕ್ ಯು, ಥ್ಯಾಂಕ್ ಯು. ಎಂತ ಪುಣ್ಯವಂತರ್ರಿ. ಎಷ್ಟು ಅವ್ರಿಗೆ ಸಮಾಧಾನ ಮಾಡ್ತೀರಿ, ಎಷ್ಟು ಅವ್ರಿಗೆ ಕಣ್ಣೀರು ಒರೆಸ್ತೀರಿ ಅವ್ರ ಬಗ್ಗೆ. ಸರ್ ಹುಟ್ಟದಂತ ಮಕ್ಕಳು ಮಾಡಂಗಿಲ್ಲ, ಮಕ್ಕಳು ಮಾಡಂಗಿಲ್ಲ, ನೀವು ಮಾಡ್ತೀರಿ ಅಂದ್ರೆ ಪುಣ್ಯವಂತರ ನೋಡ್ರಿ ಯೋಗೇಶ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಹಳ ಸಂತೋಷದಿಂದ ನಾ ಈ ಮಾತಾಡ್ತೀನಿ ನಿಮ್ಗ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಾವು ಜನಸೇವೆನೆ ಮಾಡ್ತೀವ್ರಿ, ಜನಸೇವೆನೆ ಮಾಡ್ತೀವಿ. ಎಲ್ಲಾ ಏನೇ ಕಾರ್ಯಕ್ರಮ ಹೋಗ್ತೀವಿ, ಯಾರ ಬಳಿ ಒಂದು ನೆನಪಿಸಿ ಮುಟ್ಟಲ್ಲ. ನಿಂಬುದು ನೋಡಿ ನಮಗ್ ಬಹಳ ಸಂತೋಷ. ಯಾವಾಗ ನಾವು ಯೋಗೇಶ್ವರ ಮಾತಾಡ್ಲಿ, ಯಾವ ಮಾತಾಡಿ ಅಂತ ಹೇಳಿ, ನಿಮ್ಗ ನಿಮ್ಮ ನಿಮ್ಮ ಪುಣ್ಯವಂತರು, ನಿಮ್ಮ ಮಕ್ಕಳು, ನಿಮ್ಮ ಹುಟ್ಟಿರತಕ್ಕಂತ ಮಕ್ಕಳು ಸರ್ ದೊಡ್ಡ ಮೇಧಾವಿಗಳಾತಾರ, ಮೇಧಾವಿಗಳಾತಾರ ನೋಡ್ರಿ. ಥ್ಯಾಂಕ್ ಯು ಸರ್. ದೊಡ್ಡ ಮೇಧಾವಿ ನೋಡ್ರಿ ಸರ್. ಇದು ನಿಮ್ಮ ತಲೆ ತಲಾ ಅಂದ್ರ ಪುಣ್ಯದ ಕೆಲಸ ಇದು, ಹೀಗೆ ಅಲ್ರಿ ಸರ್. ನೀವ್ ಏನ್ ಮಾಡ್ಲಕತ್ತೀರಿ ಮನ್ಯಾಗ, ಬಾಬಿಯವರು ನೀವು ಕಲ್ತೇನ್ ಮಾಡ್ತಿರಲ್ಲ, ಅದು ಪುಣ್ಯ ನಿಮ್ಗ್ ಸಿಗಲ್ಲ, ನಿಮ್ ಮಕ್ಕಳಿಗೆ ಮುಂದ ತಲೆ ತಲಾ ಅಂತ ಸಿಗ್ತದ. ನಿಜ ನಿಜ ಸರ್, ನಿಜ ಸರ್. ನನ್ ಅನುಭವ ಹೇಳ್ಕತ್ತೀನಿ ನಿಮ್ಗ ನಾ. ಥ್ಯಾಂಕ್ ಯು ಸರ್. ಏನ್ರಿ ನಿಮ್ ಸೇವೆ ರೀ ಅದು? ಏ ದೇವ್ರೇ ದೇವ್ರೇ ದೇವ್ರೇ, ನಿಮ್ ತಾಯಿ ತಂದೆ ಜನ್ಮ ಕೊಟ್ಟವರಲ್ಲ, ಬಹಳ ಪುಣ್ಯವಂತರವ್ರ ಅವ್ರು. ಬನ್ನಿ ಸರ್, ಆಶ್ರಮ ಒಳ್ಳೆ. ಇಲ್ಲ ಬರ್ತೀನಿ ಸರ್, ಬರ್ತೀನಿ ಬೆಂಗ್ಳೂರ್ಗೆ ಬರ್ತೀವಿ. ಒಂದ್ಸಲ ಬಂದು ನಿಮ್ಗೆ ಭೇಟಿಯಾಗಿ, ಮನ್ಯಾಗ ಬಾಯಿಯವರಿಗೆ ನಿಮಗೆ ಭೇಟಿಯಾಗಿ ಬಹಳ ಖುಷಿಲಿಂದ ಇದು ನಾ ಮಾತಾಡ್ತೀನಿ ನಿಮ್ ಸಂಗಡ. ಥ್ಯಾಂಕ್ ಯು, ಬನ್ನಿ ಬನ್ನಿ. ನಿಮ್ ಸೇವೆ ನೋಡಿ ಜನ ಮೆಚ್ಚಬೇಕು. ಜನ ಈ ಅವನು ಮಕ್ಕಳು ಪರಿವರ್ತನೆ ಆಗ್ಬೇಕು. ತಾಯಿ ತಂದಿದ್ದು ನೀವು ಮಾಡೋ ಸೇವೆ ನೋಡಿ, ಈ ತಾಯಿ ತಂದಿ ಹುಟ್ಟಿದ್ರ ಮಕ್ಕಳು ಪರಿವರ್ತನೆ ಆಗ್ಬೇಕು. ಆಗಲ್ಲ ಸರ್, ಆಗಲ್ರಿ, ಆಗಲ್ಲ ಆಗಲ್ಲ ಆಗಲ್ಲ. ಬುದ್ಧಿ ಕಲಿ. ಮನ್ಯಾಗ ಹೆಣ್ಣು ಮಕ್ಳು ಬಂದಿರ್ತಾವ, ಎಲ್ಲಿಂದ ಬಂದಿರ್ತಾವ, ಅವ್ರ ಮಾತು ಕೇಳಿ ಹೊರಗಾಕ್ಬಿಡೋದು ಖಲಾಸ್. ಜನ್ಮ ಕೊಟ್ಟಂತ ತಾಯಿ ಕಣ್ಣೀರ್ ಹಾಕಿ ಕಣ್ಣೀರ್ ಹಾಕಿ ಕಣ್ಣೀರ್ ಹಾಕಿ ಅವ್ರಿಗೇನ ಸುಖ ಆಗಲ್ಲ ಸರ್. ಅದವ್ರ ಏನೋ ಈ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಪಾಂಡವರಿಗೆ ಬೆನ್ನತ್ತಿ ಅವ್ರಿಗೆ ಹೆಂಗ್ ಯಶಸ್ವಿ ಮಾಡಿರ್ತಾರಲ್ಲ, ಆ ಶ್ರೀಕೃಷ್ಣ ಪರಮಾತ್ಮನ ಅವತಾರಿಯಾಗಿ ಈ ಭೂಲೋಕಕ್ಕ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸುಮ್ಮ ಸಾಮಾನ್ಯ ಮನುಷ್ಯ ಅಲ್ಲ ಸರ್. ಅವರು ಸಾಮಾನ್ಯ ಮನುಷ್ಯ ಅಲ್ಲ, ದೇಶ ರಕ್ಷಣೆ ಮಾಡಿ ಇಡೀ ಜಗತ್ತಿನಾಗೆ ನಮ್ಮ ಭಾರತ ನಂಬರ್ ಒನ್ ಮಾಡದಂತ ಮನುಷ್ಯ ಅವ ದೇವತಾ ಮನುಷ್ಯನ. ಅದಕ್ಕೆ ನೀವು ಯೋಗೇಶ್ವರೇ, ನೀವು ದೇವತಾ ಮನುಷ್ಯ. ಹಿಂದಿನ ಜನ್ಮದಾಗ ದೇವತೆ ಇದ್ರಿ ನೀವು. ಅಯ್ಯೋ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಅದು ರಕ್ತ ಗತ ಬರ್ತದ್ರಿ ಯೋಗೇಶ್ವರೇ, ಸುಮ್ಮನೆ ಬರಲ್ಲ. ಅದು ಯಾರು ಮಾಡ್ತಾರ್ರಿ ಈಗ ತಾಯಿ ತಂದಿಗೆ? ನಾವೇ ಮನ್ಯಾಗ ಮಾಡಂಗಿಲ್ಲ, ಅವ್ರಿಗೆ ಮುಟ್ಟಲ್ಲ, ಸ್ನಾನ ಮಾಡ್ಸಲ್ಲ. ನೀವು ಮಾಡ್ದಂತ ನೋಡಿದ್ರ ನಮಗ್ ಬಹಳ. ನಮ್ ಮನೆಯವ್ರೆ ಯಾವಾಗ ಮಾತಾಡ್ಲಿ, ಯಾವಾಗ ಮಾತಾಡ್ಲಿ, ಅವ್ರ ಸಂಘಟ ಯಾವಾಗ ನೋಡ್ಲಿ ಅಂತಂತಾರ. ಬರೀ ಟಿವಿ ದಿನನಿತ್ಯ ಅದೇ ನೋಡ್ತಾರ ನಿಮ್ದೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಮ್ಮ ಮನ್ಯಾಗ ಮಾತಾಡ್ತಾರ ನೋಡ್ರಿ. ಹಲೋ ರೀ ಅಮ್ಮ. ಅಮ್ಮ ನಮಸ್ತೆ ಅಮ್ಮ. ನಮ್ ಬಾಳ ಸಂತೋಷ ಆಗ್ತದ ನೋಡ್ರಿ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಇವೆಲ್ಲ ನಮ್ಗ ಬಾಳ ದುಃಖನು ಆಗ್ತದ್ರಿ. ಅಯ್ಯೋ ಏನ್ ಕಳ್ತೀರಮ್ಮ? ಇಲ್ಲ ನಿಮ್ ಮಾಡೋದ್ ನೋಡಿದ್ರ ನಮ್ಗ ಬಾಳ ಕಷ್ಟ. ಬಾಳ ಖುಷಿ ಖುಷಿಲಿಂದ ನನ್ಗ ಕಣ್ಣೀರ್ ಉಂಟಾವ್ರಿ. ಬನ್ನಿ ಒಂದ್ಸತಿ ಆಶ್ರಮಕ್ ಬಂದಮ್ಮ. ತಂಗಿಯವ್ರು ಮನ್ಯಾಗ ನಿಮ್ ಮನ್ಯಾಗ ಮಾಡೋದು, ಮಗಳು ನಿನ್ನೆ ಅಜ್ಜಿ ತಲೆ ಒರ್ಸ್ಲಿಕತ್ತ, ಅದೇ ನೋಡಿ ನೋಡ್ರಿ, ಎಣ್ಣೆ ಹಾಕಿ ಮಾಲಿಷ್ ಮಾಡ್ಲಿಕತ್ತು, ಅದು ನೋಡಿನಿ, ಅದ್ ನೋಡಿ ಎಲ್ಲಾ ಅಷ್ಟು ದುಃಖ ಆತದ್ರಿ. ಬನ್ನಿ ಅಮ್ಮ, ನಿಮ್ ಕೂಡ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಹೇಳಿ ಬಾಳ ಬಾಳ ದಿಂದ ಹಿಡ್ದು ಅನ್ಕೊಳ್ಗತ್ತೀನಿ. ಇವತ್ತು ಭೇಟಿ ಆಯ್ತು ನೋಡ್ರಿ. ಬನ್ನಿ ಬೆಂಗ್ಳೂರ್ ಬಂದಾಗ ಯಾವಾಗಾದ್ರೂ ಬನ್ನಿ ಅಮ್ಮ. ನಮ್ ಮಗಳು ನಂಬರ್ ಬರ್ಕೋ ಅಮ್ಮ, ನನಗ್ ಬರ್ಲಕ್ ಬರ್ಲ ಅಂತ ಯಾಕೆ ಹೇಳದೆ, ನಾ ನಂಬರ್ ಬರ್ಕೋ ಅಮ್ಮ ಬಾಬಾ ಹೇಳಿನ ಅಂತಾರಣ. ಆಯ್ತಾಯ್ತು ಬರ್ಕೋತೀನಿ ಅಂತ ಟ್ರೈ ಮಾಡಿ ಮಾಡಿ ಒಂದೊಂದ್ಸಾರಿ ಬರ್ತದ, ಒಂದೊಂದ್ಸಾರಿ ಬರ್ತಿದ್ದಿಲ್ಲ. ಅದ್ರ ಸಲುವಾಗಿ ಮತ್ತ ನಿನ್ನೆ ಸಿಕ್ಕಿತು, ಸಿಗಣ ಮತ್ತ ಬರ್ದಿಟ್ಟ ಬಾಬಾ ಬರ್ದಿಟ್ಟಿ ನೋಡ್ರಿ ಅಣ್ಣನ ನಂಬರ್ ಅಂತಂದು. ಅಣ್ಣ ತಾವ ಮಾತಾಡ್ತೀನಿ ಅಂತ ಮಾತಾಡಿದ್ರಿ. ಇಲ್ಲ ನಿಮ್ ತಂದೆ ತಾಯಿನೂ ಹಂಗೆ ರೀ, ನೀವು ಹಂಗೆ, ತಂಗಿಯವ್ರನು ಹಂಗೆ ಅರ, ಮನ್ಯಾಗ ಮಗಳನು ಹಂಗೆ ಹೇಳ್ರಿ, ಮಗಳನು ಸೇವೆ ಮಾಡ್ಲಿಕ್ಕತ್ತ. ತಲಿ ತಿಕ್ಕದೇನು ಹಾಕಿ ನೋಡಿ ಅಷ್ಟು ನನ್ಗೆ ದುಃಖ ಐತ್ ನೋಡ್ರಿ. ಮಗಳಿಗೂ ಅದೇ ಕಲ್ಸ್ಲಿಕ್ಕೆ ಹೇಳ್ತಿರಲ್ಲ, ನೀವು ಕುಳ್ಳ ಹೇಳಿರಲ್ಲ ನಾನ್ ಕಲ್ತಿದ್ದೆ ಏಳನೇ ಅಂತ.
ಅದು ನೋಡಿ ನನ್ಗೆ ಬಹಳ ಇದು ಆಗಿದ್ರಿ. ಎಷ್ಟರ ಮಾಡ್ತಾರಪ್ಪ ಇವ್ರು, ಯಾರ್ ತೆಗಿತಾರ್ರಿ ಈಗ ಕಾಲಾಗಿಂದು ಹುಳ ಮೊದಲು ಮಾಡಿ ತೆಗಿತ್ರಿ. ಮೊನ್ನೆ ನೋಡ್ದೆ ವಾಸನ ಬರ್ತದಂತೆ ದೂರ್ ದೂರ್ ಸರ್ದು ಮತ್ತನೂ ಆಗಿ ಹಿಡ್ಕೊಂಡು ಹೋಗಿದ್ರು ನೋಡವ್ರಿ ಒಳಗೆ. ಅಲ್ಲ ಅಜ್ಜಿ ಅಜ್ಜಿ ಸೇವ ಬಾಳ ಮಾಡ್ತಾರ ಬಿಡು ಅವರು, ಮಜಾಕ್ ಮಾಡೋದು ಅದು ಅಜ್ಜಿಗೆ. ನಾವ್ ನಿಮ್ ನಿಮ್ ಕೂಡ ಮಾತಾಡಿನಿ, ನಿಮ್ ಟೈಮ್ ಎಷ್ಟು ಮಾಡ್ದಾ ಮಗಳಿಗೂ ಅದೇ ಕಲ್ಸ್ಲಪ್ಪ. ಇವತ್ತಿನ ಕಾಲದ ಮಕ್ಕಳಿಗೆ ವಿದ್ಯೆ ಕಮ್ಮಿ ಆದ್ರೂ ಪರವಾಗಿಲ್ಲ, ಸಂಸ್ಕಾರ ಕಮ್ಮಿ. ಇಲ್ಲ ಇಲ್ಲ ನಿಮ್ ವಿದ್ಯಾ ನೀವು ಕಡಿಮೆ ಅಂತ ಹೇಳತ್ರಲ್ಲ, ನೀವು ಕುಂಬ ಹೇಳಿರಲ್ಲ ನಾನ್ ಕಲ್ತಿದ್ದೆ 7ನೇ ಅಂತ, ಅದು ನೋಡಿ ನನ್ಗೆ ಬಹಳ ಇದು ಆಗಿದ್ರಿ. ಎಷ್ಟರ ಮಾಡ್ತಾರಪ್ಪ ಇವ್ರು, ಯಾರ್ ತೆಗಿತಾರ್ರಿ ಈಗ ಕಾಲಾಗಿಂದು ಹುಳ ಮೊದಲು ಮಾಡಿ ತೆಗಿತ್ರಿ. ಮೊನ್ನೆ ನೋಡ್ದೆ ವಾಸನ ಬರ್ತದಂತೆ ದೂರ್ ದೂರ್ ಸರ್ದು ಮತ್ತನೂ ಆಗಿ ಹಿಡ್ಕೊಂಡು ಹೋಗಿದ್ರು ನೋಡವ್ರಿ ಒಳಗೆ. ಅಲ್ಲ ಅಜ್ಜಿ ಅಜ್ಜಿ ಸೇವ ಬಾಳ ಮಾಡ್ತಾರ ಬಿಡು ಅವರು, ಮಜಾಕ್ ಮಾಡೋದು ಅದು ಅಜ್ಜಿಗೆ. ನಾವ್ ನಿಮ್ ನಿಮ್ ಕೂಡ ಮಾತಾಡಿನಿ, ನಿಮ್ ಟೈಮ್ ಎಷ್ಟು ಮಾಡ್ದಾಗ್ರೂ ಬನ್ನಿ. ಆಯ್ತಮ್ಮ, ಶನೇಶ್ವರ ಒಳ್ಳೇದ್ ಮಾಡ್ಲಿಮ್ಮ. ನಮಸ್ತೆ ಅಮ್ಮ. ನಮಸ್ಕಾರ.